ಅಷ್ಟೇ ನಿಯತ್ತಾಗಿ ದುಡ್ಡು ಸಾಲನೂ ತೀರಿಸ್ತೀನಿ. ನನ್ನ ತಂಗಿ ಮದುವೆಗೊಂದು ದಾರಿ ಮಾಡಿಕೊಡು. ಥ್ಯಾಂಕ್ ಯು ಬಾಸ್. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಇರಿ ಸರ್. ತೋ ಕರಿಕ ಇರ್ರೆ. ಏಯ್ ಗಾಡಿ ತೆಗೆಯಲೇ, ಎಡೆ ನಿಲ್ಲಿಸ್ಕಡಿಯ ರೋಡ. ನಿಮ್ಮ ಅಪ್ಪಂದ ಅಪ್ಪನ ಸುದ್ದಿಗೆಲ್ಲ ಬಂದ್ರೆ ಸರಿಗಿರಲ್ಲ ಸರ್. ಪ್ರಾಬ್ಲಮ್ ನಂದಲ್ಲ, ನನ್ನ ಕಾರಿಂದು. ಇಷ್ಟೊಂದು ಜಾಗ ಇದೆಯಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಸರ್. ಎಸ್ರಿ ಹೆಂಗ್ರಿ ಹೋಗೋದು ಸರ್? ಸುಮ್ಮನೆ ಇರಿ ಸರ್, ಕಾಮಿಡಿ ಮಾಡಿ. ಏನು ಟೈರ್ಗೆ ನೀಟಾಗಿ ನೈಲ್ ಪಾಲಿಶ್ ಹಚ್ಚಿ ರೆಡಿ ಮಾಡಿರ್ತೀರಾ? ಹೋಗಿ ಸರ್, ಹೋಗಿ ಸರ್. ಎಲ್ಬೋಳ್ಗಳು ಗಾಡಿ ಎತ್ಕೊಂಬಿಡ್ತವೆ. ಸರಿ ಸರ್, ಆಯ್ತು ಆಯ್ತು ಸರ್. ನಾವು ಎಲ್ಬೋರ್ಡು, ನೀವೆಲ್ಲ ಗೊತ್ತಿರೋರು. ಆಯ್ತಾ, ಬಾಯ್. ಇದೆಲ್ಲ ಬೇಕಿತ್ತ ನನಗೆ. ಅರೇ ಸ್ವಾಮಿ, ನಿಮಗೆ ಕೈ ಮುಗ್ದಿದ್ದಕ್ಕೆ ಸರಿಯಾಗಿ ಮಾಂಜ ಕೊಟ್ರಿ. ಹಿಂಗೆಲ್ಲ ಮಾಡಬಾರದ್ರಿ, ಬಡಪಾಯಿರಿ, ಸ್ವಲ್ಪ ದಯೆ ತೋರಿಸಿ ಪ್ಲೀಸ್ ಪ್ಲೀಸ್. ಯಾಕೆ ಬಾಸ್ ಇಷ್ಟೊಂದು ಅಯ್ಯೋ ಅನ್ಸ್ತೀರಾ? ಸ್ಟಾರ್ಟ್ ಮಾಡಿಸಿದ್ರೆ ಸರಿ ಇವಾಗ ಅಷ್ಟೇ. ಏನ್ ಬಾಸ್, ಆವಾಜ್ ಹಾಕಿದ ತಕ್ಷಣ ಇಷ್ಟು ಬೇಗ ರಿಯಾಕ್ಟ್ ಮಾಡ್ತೀರಾ? ಥ್ಯಾಂಕ್ ಯು ಬಾಸ್. ಏನಾಯ್ತು ಸರ್? ಸರ್, ಕಾಡಾನೆ ಬಿದ್ರು ತಿಂತಾಯ್ತು. ಇವನು ಸ್ಪೀಡಾಗಿ ಬಂದ, ಅದು ಗಾಬರಿಯಿಂದ ಗುದ್ದಿ ಬಿಸಾಕ್ಬಿಡ್ತು ಸರ್. ಅಯ್ಯೋ ಭಗವಂತ, ಒಂದು 5 ನಿಮಿಷ ಮೊದಲೇ ನಾನು ಇಲ್ಲಿಗೆ ಬಂದಿದ್ದಿದ್ರೆ ನನಗೆ ಗತಿ ಆಗ್ತಿತ್ತ? ಅದಕ್ಕೆ ಕಾರ್ ಸ್ಟಾರ್ಟ್ ಆಗ್ಲಿಲ್ವಾ? ಕೈಮಾಲ್ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.